ಮೂಗ್ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತುಮಕೂರು ನಗರದ ಅಗಳಕೋಟೆಯಲ್ಲಿರುವ ಶಿಕ್ಷಣ ಭೀಷ್ಮ ಡಾಕ್ಟರ್ ಎಚ್ಎಂ ಗಂಗಾಧರಯ್ಯ ಸ್ಮಾರಕ ಭವನದಲ್ಲಿ ಬುಧವಾರದಂದು ಸಾಹಿ ವಿಶ್ವವಿದ್ಯಾಲಯದ 12ನೇ ಘಟಿಕೋತ್ಸವ ಏರ್ಪಡಿಸಲಾಗಿದೆ. ತುಮಕೂರು ನಗರದ ಅಗಲಕೋಟೆಯಲ್ಲಿರುವ ಶಿಕ್ಷಣ ಭೀಷ್ಮ ಡಾಕ್ಟರ್ ಎಚ್ಎಂ ಗಂಗಾಧರಯ್ಯ ಸ್ಮಾರಕ ಭವನದಲ್ಲಿ ಬುಧವಾರ ಸಾಹಿ ವಿಶ್ವವಿದ್ಯಾನಿಲಯ 12ನೇ ಘಟಿಕೋತ್ಸವ ಏರ್ಪಡಿಸಲಾಗಿದೆ. ವೈದ್ಯಕೀಯ, ದಂತ ವೈದ್ಯಕೀಯ ಮತ್ತು ಎಂಜಿನಿಯರಿಂಗ್ ಕೋರ್ಸ್ಗಳ ಒಟ್ಟು 1,003 ಮಂದಿಗೆ ಘಟಿಕೋತ್ಸವದಲ್ಲಿ ಪದವಿ ಪ್ರದಾನವಾಗಲಿದೆ. ಇದರಲ್ಲಿ 5 ಮಂದಿ ತಜ್ಞರಿಗೆ ಫಿಲಾಸಫಿ ಕೊಡಲಾಗುವುದು. 27 ಮಂದಿ ಪಿಎಚ್ಡಿ ಪದವಿ ಸ್ವೀಕರಿಸಲಿದ್ದಾರೆ. ವೈದ್ಯಕೀಯದಲ್ಲಿ 2, ದಂತ ವೈದ್ಯಕೀಯದಲ್ಲಿ 3 ಮತ್ತು ಎಂಜಿನಿಯರಿಂಗ್ನಲ್ಲಿ 7 ಮಂದಿ ಸೇರಿದಂತೆ ಒಟ್ಟು 12 ಮಂದಿ ಚಿನ್ನದ ಪದಕ ಗಳಿಸಿದ್ದಾರೆ. ನ್ಯಾಕ್ನಿಂದ A+ ಗ್ರೇಡ್ ಪಡೆದಿರುವ ಸಾಹಿ ವಿಶ್ವವಿದ್ಯಾನಿಲಯ ಈ ಬಾರಿಯ ಘಟಿಕೋತ್ಸವವನ್ನ ಅರ್ಥಪೂರ್ಣವಾಗಿ ಆಚರಿಸಿಕೊಳ್ಳುತ್ತಿದೆ. ವಿಶಾಲ ಪ್ರಾಂಗಣದಲ್ಲಿ ಏರ್ಪಟ್ಟಿರುವ ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆಗಳನ್ನು ಪೂರ್ಣಗೊಳಿಸಲಾಗಿದೆ. ಪದವಿ ಪಡೆದುಕೊಳ್ಳಲಿರುವ ವಿದ್ಯಾರ್ಥಿಗಳು ಸೇರಿದಂತೆ ಪೋಷಕರು, ಪ್ರಾಧ್ಯಾಪಕರು ಅತಿಥಿಗಳಾಗಿ ಸುಮಾರು 5,000 ಆಸನಗಳ ವ್ಯವಸ್ಥೆ ಮಾಡಲಾಗಿದೆ ಅಂತ ಸಾಹಿಯ ಕುಲಸಚಿವ ಡಾಕ್ಟರ್ ಎಂ ಕುರಿಯನ್ ರವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ನಾಳೆ ಬೆಳಗ್ಗೆ ಫಂಕ್ಷನ್ಗೆ ಬರ್ತಾರೆ. ಆಮೇಲೆ ಮೇನ್ ಆಗಿ ಫಸ್ಟ್ ಟೈಮ್ ನಾವು ಆನರೇ ಡಾಕ್ಟರೇಟ್ ಕೊಡ್ತಾ ಇದ್ದೀವಿ 12 ವರ್ಷದಲ್ಲಿ. ಅವರು SS ಅಯ್ಯಂಗಾರ್, ಸೀತಾರಾಮ್ ಅಯ್ಯಂಗಾರ್ ಅವರು US ಅಂದರೆ ಫ್ಲೋರಿಡಾ ಯೂನಿವರ್ಸಿಟಿಯಲ್ಲಿ ಯೂನಿವರ್ಸಿಟಿ ಪ್ರೊಫೆಸರ್ ಆಗಿದ್ದಾರೆ. ಅವರು ನಮ್ಮ ಕರ್ನಾಟಕದವರೇ, ಬೆಂಗಳೂರಿನಲ್ಲಿ ಇರೋದು. ಅವರು ಈಗ ಬೆಂಗಳೂರಲ್ಲಿ ಇರೋದ್ರಿಂದ ಅವರ ಕ್ರೆಡೆನ್ಷಿಯಲ್ಸ್ ಎಲ್ಲ ನೋಡಿ ನಮ್ಮ ಸಮಿತಿ ಅವರಿಗೆ ಒಂದು ಆನರೇ ಡಾಕ್ಟರೇಟ್ ಕೊಡ್ಬೋದು ಅಂತ ತೀರ್ಮಾನ ತಗೊಂಡು ಅವರು ತಿಳಿಸಿದಾಗ ಅವ್ರು ಭಾರಿ ಸಂತೋಷವಾಗಿ ನಾನು ಸ್ವೀಕರಿಸಿ ಅಂತ ಹೇಳಿದ್ದಾರೆ. ಅವರಿಗೆ ಬೆಂಗಳೂರಿನಿಂದ ಬೆಳಗ್ಗೆ ಬಂದು ನಮ್ಮ ಫಂಕ್ಷನ್ಲ್ಲಿ ಪಾಲ್ಗೊಂಡು ಅವರು ಆನರೇ ಡಾಕ್ಟರೇಟ್ ಸ್ವೀಕಾರ ಮಾಡ್ತಾರೆ. ಆನರೇಸ್ ಕಾಸ ಅಂತ ಹೇಳ್ತೀವಿ, ಆನರೇ ಡಾಕ್ಟರೇಟು, ಡಾಕ್ಟರ್ ಆಫ್ ಸೈನ್ಸ್. ಸೊ ಈ ಬಗ್ಗೆ ಸಂಕ್ಷಿಪ್ತವಾಗಿ ನಮ್ಮ ವೈಸ್ ಚಾನ್ಸಲರ್ ಇಂಟ್ರಡಕ್ಷನ್ ಹೇಳಿ ಅಂತೇಳಿ ಡೀಟೇಲ್ಸು ನಾನು ಕಂಟ್ರೋಲರ್ ಸ್ವಲ್ಪ ಶೇರ್ ಮಾಡ್ಕೊಳ್ತೀವಿ. ಐ ರಿಕ್ವೆಸ್ಟ್ ವೈಸ್ ಚಾನ್ಸಲರ್ ಟು ಜಸ್ಟ್ ಬ್ರೀಫ್ಲಿ ಅಬೌಟ್ ಅರೇಂಜ್ಮೆಂಟ್ಸ್ ಮೇಡ್ ಫಾರ್. ಸಹ ಕುಲಪತಿಗಳಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪದವಿ ಪ್ರದಾನ ಮಾಡಲಿದ್ದಾರೆ. ಕೇರಳದ ತಿರುವನಂತಪುರಂ ಸಂಸತ್ ಸದಸ್ಯ ಡಾಕ್ಟರ್ ಶಶಿ ತರೂರ್ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಘಟಿಕೋತ್ಸವ ಭಾಷಣ ಮಾಡಲಿದ್ದಾರೆ. ಇದೇ ವೇಳೆ ಅಮೆರಿಕದ ಫ್ಲೋರಿಡಾ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿಯ ಪ್ರೊಫೆಸರ್, ಕರ್ನಾಟಕದ ಡಾಕ್ಟರ್ ಸೀತಾರಾಮ್ ಎಸ್ ಅಯ್ಯಂಗಾರ್ ಅವರಿಗೆ ಡಾಕ್ಟರ್ ಆಫ್ ಸೈನ್ಸ್ ಗೌರವ ಪದವಿಯನ್ನು ನೀಡಲಾಗುವುದು. ಸಾಹೇ ವಿವಿ ಉಪಕುಲಪತಿ ಡಾಕ್ಟರ್ ಲಿಂಗೇಗೌಡ KB ಅವರು ಸಾಹಿ ವಿಶ್ವವಿದ್ಯಾನಿಲಯ ಪ್ರಗತಿ ನೋಟದ ವರದಿಯನ್ನ ಮಂಡಿಸಲಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಇವತ್ತು ನಮ್ಗೇನು ಒಬ್ರು ಚೀಫ್ ಗೆಸ್ಟ್ ಆಗಿ ನಮ್ಮ ಡಾಕ್ಟರ್ ಶಶಿಕೂರ್ ಬರ್ತಾ ಇದ್ರು, ಎಲ್ಲರೂ ಗೊತ್ತಿದ್ದಾರೆ. ಇನ್ಫ್ಯಾಕ್ಟ್ ಅವರು ಅವ್ರನ್ನ ಮಾತ್ರ ಕೇಳಿಕೋಸ್ಕರನೇ ಸುಮಾರು ಒಂದು 100 ಜನ ಸಪ್ರೇಟ್ ಬರ್ತಾ ಇದಾರೆ. ಯಾಕಂದ್ರೆ ಅವ್ರನ್ನ ಇವತ್ತು ಅವ್ರ ಸ್ಪೀಚ್ ಕೇಳಬೇಕು ಭಾಳ ಕಷ್ಟ ಇದೆ. ಅಂತದ್ರಲ್ಲಿ ಅವ್ರು ಒಪ್ಕೊಂಡು ಬಂದಿರೋ ಸಹಿತ ಇಟ್ಸ್ ಗ್ರೇಟ್ ಟೀಮ್. ಆ ನಿಟ್ಟಿನಲ್ಲಿ ನಮ್ಮ ಚಾನ್ಸಲರ್ ಇನ್ಫ್ಯಾಕ್ಟ್ ಮೊನ್ನೆ ಸಹ ಬಂದು ಕುಂದ್ಕೊಂಡು ನಮಗೆ ಡಿಸ್ಕಸ್ ಮಾಡಿದ್ರು. ಪುನಃ ಇವತ್ತು ಸಾಯಂಕಾಲ ಬಂದು ಎಲ್ಲ ಪ್ರಿಪ್ರೇಷನ್ಸ್ ಹೇಗಿದೆ ಅಂತ ಹೇಳಿ ಪರ್ಸನಲ್ ಆಗಿ ಅವರು ಸಹಿತ ಅಷ್ಟೇ ನಾ ಶ್ರೀಮತಿ ಕನಿಕಾ ಪರಮೇಶ್ವರ್ ನಮ್ಮ ಮೇಡಮ್ ಸಹಿತ ಬಂದು ಪ್ರತಿಯೊಂದು ಎಲ್ಲ ವ್ಯವಸ್ಥಿತವಾಗಿ ಇದೆಯಾ ಅಂತ ಹೇಳಿ ಇಡೀ ನಮ್ಮ ಟೀಮ್ನವ್ರನ್ನೆಲ್ಲ ತಗೊಂಡು ಮೈನ್ಯೂಟ್ ಅಬ್ಸರ್ವ್ ಮಾಡೋಕೆ ಅಂದರೆ ನಾನು ಹೇಳಿದ್ನಲ್ಲ, ಯಾವುದೇ ಮನೆಗಳಲ್ಲಿ ನಾವು ಒಂದು ಗೃಹಪ್ರವೇಶನ ಮದುವೆಗಳು ಮಾಡೋದಕ್ಕಿಂತ ಮಿಗಿಲಾಗಿ ಒಂದು ವಿಶ್ವವಿದ್ಯಾಲಯಕ್ಕೆ ಕಾನ್ವೊಕೇಶನ್ ಎಸ್ಪೆಷಲಿ ಈ ಕಂಟ್ರೋಲ್ ಆಫ್ ಎಕ್ಸಾಮಿನೇಷನ್ ಏನು ಇರ್ತೀವಿ ಅವರು ಇವಾಗ ಯಾಕೆಂದರೆ ಎಲ್ಲ ಮಕ್ಕಳುಗಳಿಗೂ ಕರೆಸಿ ಅವತ್ತು ಡಿಗ್ರಿ ಸರ್ಟಿಫಿಕೇಟ್ ಕೊಡೋದು ಅಂತಂದರೆ ಇಟ್ಸ್ ಪ್ರೆಸ್ಟೀಜಿಯಸ್ ಇವೆಂಟ್. ಅದಕ್ಕೋಸ್ಕರವಾಗಿ ನಾವು ಬಹಳಷ್ಟು ಮುನ್ನೆಚ್ಚರಿಕೆ ತಗೊಂಡು ಪ್ರಿಪ್ರೇಷನ್ಸ್ ಕೂಡ ಇರ್ಬೋದು, ಎಲ್ಲೂ ಒಂಚೂರು ಅಡಚಣೆ ಆಗದೆ ನೋಡ್ಕೊಳ್ಳೋದಕ್ಕೋಸ್ಕರವಾಗಿ. ಸಾಹಿ ವಿಶ್ವವಿದ್ಯಾನಿಲಯ ಪ್ರಗತಿ ನೋಟದ ವರದಿಯನ್ನ ಮಂಡಿಸಲಿರುವವರು ಎಂದು ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ಕುಲಸಚಿವ ಡಾಕ್ಟರ್ MZ ಕುರಿಯನ್, ವೈದ್ಯಕೀಯ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಸಾನಿ ಕೊಪ್ಪಾಟಿ, ಬೇಗೂರು ವೈದ್ಯಕೀಯ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ದಿವಾಕರ್, ಡೆಂಟಲ್ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಬಿ ಪ್ರವೀಣ್ ಕುಡುವ, ಎಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ MS ರವಿ ಪ್ರಕಾಶ್, ಸಾಹಿ ವಿಶ್ವವಿದ್ಯಾನಿಲಯದ ಪರೀಕ್ಷಾಂಗ ವಿಭಾಗದ ನಿಯಂತ್ರಕರಾದ ಡಾಕ್ಟರ್ ಗುರುಶಂಕರ್, ಘಟಿಕೋತ್ಸವದ ಮೇಲ್ವಿಚಾರಕರು ಮತ್ತು ಉಪಕುಲಸಚಿವರಾದ ಡಾಕ್ಟರ್ ಸುದೀಪ್ ಕುಮಾರ್, ಸಹಾಯಕ ಕುಲಸಚಿವ ಡಾಕ್ಟರ್ ಆರ್ ಪ್ರಕಾಶ್ ಪಾಲ್ಗೊಂಡಿದ್ದರು. ಕ್ಯಾಮರಾಮ್ಯಾನ್ ಅಂಜನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರಿನ ಸಪ್ತಗಿರಿ ಬಡಾವಣೆಯಲ್ಲಿರುವ ಸಮಾಜ ಕಲ್ಯಾಣ ಇಲಾಖೆಯ ಹೆಣ್ಣು ಮಕ್ಕಳ ವಿದ್ಯಾರ್ಥಿ ನಿಲಯದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಿಂದ ಆಚರಿಸಲಾಯಿತು. ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕಾರ್ಯಕ್ರಮ ಉದ್ಘಾಟಿಸಿ ಹೆಣ್ಣು ಮಕ್ಕಳು IAS, IPS ಇಂಜಿನಿಯರ್ ಆಗುತ್ತೇನೆಂಬ ಸವಾಲನ್ನು ಸ್ವೀಕರಿಸಬೇಕೆಂದು ಕರೆ ನೀಡಿದರು. ಈ ಹಾಸ್ಟೆಲ್ನಲ್ಲಿ ಮೂಲಭೂತ ಸೌಕರ್ಯ ಜೊತೆಗೆ ಹಾಸಿಗೆ ವ್ಯವಸ್ಥೆಯನ್ನ ಜಿಲ್ಲಾಧಿಕಾರಿಗಳು ಮಾಡಿದ್ದಕ್ಕೆ ಶ್ಲಾಘಿಸಿದರು. ವೃತ್ತಿಪರ ಕಾಲೇಜಿಗೆ ಹೋಗ್ತಕ್ಕಂಥ
ಬಾಲಕಿಯರಿಗೆ ಅದೇ ಪ್ರಕಾರ ಪ್ರೀ ಮೆಟ್ರಿಕ್ ಶಾಲೆಗಳಿಗೆ ಹೋಗತಕ್ಕಂತ ಬಾಲಕಿಯರಿಗೆ ಹಾಸ್ಟೆಲ್ ಗಳನ್ನು ಕಟ್ಟಿ ಅದಕ್ಕೆ ಬೇಕಾದಂತ ಎಲ್ಲ ಸವಲತ್ತುಗಳನ್ನು ಮಾಡಿ ಕೊಟ್ಟಿರತಕ್ಕಂತ ಈ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಶ್ರೀ ಶ್ರೀನಿವಾಸ್ ಅವರು ಜಿಲ್ಲಾಧಿಕಾರಿಗಳಾಗಿ ಆಗಮಿಸಿದ ಮೇಲೆ ಇಡೀ ಜಿಲ್ಲೆಯಲ್ಲಿ ಇರತಕ್ಕಂತ ಬಾಲಕಿಯರ ವಸತಿ ನಿಲಯಗಳಲ್ಲಿ ಮಕ್ಕಳು ಚಾಪೆ ಮೇಲೆ ಮಲಗ್ತಾ ಇದ್ದವು ಅವರಿಗೆ ಯಾವುದೇ ರೀತಿಯ ಸವಲತ್ತುಗಳು ಕೂಡ ಇರಲಿಲ್ಲ ಅದನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸಿ ಯಾವುದಾದರೂ ರೂಪದಲ್ಲಿ ಹಣವನ್ನ ಕ್ರೋಡೀಕರಿಸಿ ಆ ಮಕ್ಕಳಿಗೆ ಕಾರ್ಡ್ಗಳನ್ನು ಕೊಟ್ಟು ಬಂಕರ್ ಕಾರ್ಡ್ಸ್ ಅನ್ನು ಮತ್ತು ಅವರಿಗೆ ಬೆಡ್ಗಳನ್ನು ಕೊಟ್ಟು ಅವರು ಮನೆಯಲ್ಲಿ ಯಾವ ರೀತಿ ಇರ್ತಾರೆ ಅದಕ್ಕಿಂತ ಅತಿಶಯವಾಗಿ ಇಲ್ಲಿ ಇರಬೇಕು ಹಾಗೆ ಅಂತೇಳಿ ಇವತ್ತು ಆ ಸವಲತ್ತುಗಳನ್ನು ಮಾಡಿ ವಿತರಣೆ ಮಾಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ನನ್ನನ್ನು ಕರೆದು ಮನೆಯಲ್ಲಿ ಇರುವ ರೀತಿಯಲ್ಲೇ ಹಾಸ್ಟೆಲ್ನಲ್ಲಿ ಸೌಲಭ್ಯ ಕಲ್ಪಿಸಲಾಗುತ್ತಿದೆ ಎಂದು ಹೇಳಿದರು. ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ಶ್ರೀನಿವಾಸ್, ಎಸ್ಪಿ ಅಶೋಕ್ ಕುಮಾರ್ ಮತ್ತಿತರರು ಪಾಲ್ಗೊಂಡಿದ್ದರು. ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕ ಕೃಷ್ಣಪ್ಪ ಮಾತನಾಡಿ, ಜಿಲ್ಲೆಯಲ್ಲಿರುವ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಹಾಸಿಗೆ, ಹೊದಿಕೆ, ಸಿಸಿಟಿವಿಯ ಕ್ಯಾಮೆರಾ, ಕನ್ನಡಿ ಇವುಗಳನ್ನ ಒದಗಿಸಬೇಕೆಂದು ತಾವು ಜಿಲ್ಲಾಧಿಕಾರಿಗಳಿಗೆ ಕೋರಿದ್ದರ ಮೇರೆಗೆ ಎಲ್ಲಾ ರೀತಿಯ ವ್ಯವಸ್ಥೆ ಮಾಡಿದ್ದಾರೆ ಎಂದು ಹೇಳಿದರು. ಮತ್ತು ಮಕ್ಕಳು ಹೆಣ್ಮಕ್ಳು ಕೋರಿಕೆ ಅವರು ಮಿರರ್ ಇರಲಿಲ್ಲ ಅಂತ ಹೇಳಿದ್ರು. ಆ ಮಿರರ್ ಸಮೇತ ಸಾವಿರ ಕೊಡಿಸ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಮತ್ತೆ ವೆಲ್ಡಿಂಗ್ ಮಿಷನ್ಸ್ ಮತ್ತು ಇನ್ಸಿನೇಟರ್ಸ್ ಹೆಣ್ಮಕ್ಳಿಗೆ ಈಗ ಅತಿ ಮೂಲಭೂತ ಸೌಕರ್ಯ ಅಂದ್ರೆ ಅವ್ರಿಗೆ ಇನ್ಸಿನೇಟರ್ ಬಳಕೆ ಮಾಡುವಂಥದ್ದು, ಅವನ್ನ ಯಾವ ರೀತಿ ಡಿಸ್ಪೋಸ್ ಮಾಡಬೇಕು ಮತ್ತು ಹಾಸ್ಟೆಲ್ ಅನ್ನ ಹೇಗೆ ಸ್ವಚ್ಛವಾಗಿ ಇಟ್ಕೊಳ್ಳೋದ್ರ ಮೂಲಕ ಅವು ಸಹಾಯ ಆಗ್ತವೆ ಅಂತ ಎಲ್ಲ ಆಲೋಚನೆಯನ್ನು ಮಾಡಿ ಮೊನ್ನೆ ಜಿಲ್ಲಾಧಿಕಾರಿಗೂ ನಮಗೆ ಇಷ್ಟೆಲ್ಲ ಸೌಲಭ್ಯಗಳನ್ನ ನಾಟ್ ಓನ್ಲಿ ಫಾರ್ ದಿಸ್ ಹಾಸ್ಟೆಲ್, ಇಲ್ಲಿ ನಗರದಲ್ಲಿ 18 ಹಾಸ್ಟೆಲ್ ಅಲ್ಲಿ 5,500 ಮಕ್ಕಳಿದ್ದಾರೆ. ಆ ಎಲ್ಲ ಮಕ್ಕಳಿಗೆ ಬರ್ತಾ ಇರ್ತಕ್ಕಂಥ ಹಾಸಿಗೆ ಮತ್ತು ಟೋಟರ್ ಕಾಟ್ ಈ ರೀತಿಯ ಮೂಲಭೂತ ಸೌಕರ್ಯಗಳನ್ನ ಕೊಡಿಸೋದಕ್ಕೆ ಈಗಾಗಲೇ ನಮ್ಮ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿ ಅನುದಾನವನ್ನು ಸಹ ಬಿಡುಗಡೆ ಮಾಡಿಕೊಟ್ಟಿದ್ದಾರೆ. ಅದರ ಮೊದಲ ಭಾಗವಾಗಿ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹಾಸಿಗೆ ಮತ್ತು ಟೋಟರ್ ಕಾಟ್ ಈಗಾಗಲೇ CMC ಮತ್ತು ಫಂಡ್ಸ್ ಅಲ್ಲಿ ಈಗಾಗಲೇ ಆ ತಾಲೂಕುಗಳಲ್ಲಿ ಕೊಡಿಸ್ಕೊಟ್ಟಿದ್ದೀವಿ. ಮಾನ್ಯ ಗೃಹ ಸಚಿವರು ಸಹ ತಿಪ್ಪೂರು ತಾಲೂಕಿನ ಹೆಣ್ಮಕ್ಕಳಿಗೆ ಅಲ್ಲಿನ ಹಾಸಿಗೆಯನ್ನು ಕೊಡುವಂತ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಅವರ ಕಡೆಯಿಂದ ಕೊಡಿಸುವಂತ ಕಾರ್ಯಕ್ರಮ ಮೊದಲಿಗೆ ಮಾಡಿದೀವಿ. ಆನಂತರ ಪ್ರತಿಭಾವಂತ ಹಾಗೂ ವಿವಿಧ ಪ್ರಶಸ್ತಿಗಳನ್ನ ಪಡೆದಿದ್ದ ವಿದ್ಯಾರ್ಥಿನಿಯರನ್ನ ಸಚಿವ ಪರಮೇಶ್ವರ್ ಅವರು ಗೌರವಿಸಿದರು. ಕ್ಯಾಮರಾಮನ್ ಅಂಜನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರು ಜಿಲ್ಲೆ ತಿಪಟೂರು ನಗರದ ಕಲ್ಪತರು ಕ್ರೀಡಾಂಗಣದಲ್ಲಿ December 13-17 33ನೇ ರಾಷ್ಟ್ರೀಯ ಸಬ್ ಜೂನಿಯರ್ ಬಾಲಕ ಬಾಲಕಿಯರ ಖೋಖೋ ಚಾಂಪಿಯನ್ಶಿಪ್ 2023ನ ಆಯೋಜನೆ ಮಾಡಲಾಗಿದೆ. ನಗರದ ಕಲ್ಪತರು ಹೋಟೆಲ್ ಸಭಾಂಗಣದಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅಖಿಲ ಭಾರತೀಯ ರಾಷ್ಟ್ರೀಯ ಖೋಖೋ ಫೆಡರೇಷನ್ ಉಪಾಧ್ಯಕ್ಷ ಲೋಕೇಶ್ವರ್, ಕಲ್ಪತರು ನಾಡು ತಿಪಟೂರಿನಲ್ಲಿ December 13-17 5 ದಿನಗಳ ಕಾಲ ನಗರದ ಕಲ್ಪತರು ಕ್ರೀಡಾಂಗಣದಲ್ಲಿ ರಾಷ್ಟ್ರೀಯ ಸಬ್ ಜೂನಿಯರ್ ಬಾಲಕರ ಮತ್ತು ಬಾಲಕಿಯರ ಹೊನಲು ಬೆಳಕಿನ ಖೋಖೋ ಚಾಂಪಿಯನ್ಶಿಪ್ ನಡೆಯಲಿದ್ದು, ಕ್ರೀಡಾಕೂಟವನ ತಾಲೂಕಿನಲ್ಲಿ ಐತಿಹಾಸಿಕ ಕಾರ್ಯಕ್ರಮವಾಗಿ ನಡೆಸಲು ತಾಲೂಕಿನ ಹಲವಾರು ಸಂಘ ಸಂಸ್ಥೆಗಳು ಕ್ರೀಡಾಸಕ್ತರ ನೆರವಿನಿಂದ ಅದ್ದೂರಿಯಾಗಿ ನಡೆಸಲಾಗುತ್ತದೆ. ಕಾರ್ಯಕ್ರಮವನ್ನು December 13 ಗೃಹ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಕ್ರೀಡಾ ಸಚಿವ ಬಿ ನಾಗೇಂದ್ರ ಉದ್ಘಾಟಿಸಲಿದ್ದು, ಸಮಾರೋಪ ಸಮಾರಂಭ ಹಾಗೂ ಬಹುಮಾನ ವಿತರಣೆಯನ್ನು ಸಹಕಾರ ಸಚಿವ ಕೆಎನ್ ರಾಜನ ನೆರವೇರಿಸಲಿದ್ದಾರೆ. ರಾಷ್ಟ್ರೀಯ ಸಬ್ ಜೂನಿಯರ್ಸ್ ಖೋಖೋ ಚಾಂಪಿಯನ್ಶಿಪ್ ಅನ್ನು ನಾವು ಈಗಾಗಲೇ ತಿಳಿಸಿದಂತೆ ಪ್ರಾರಂಭ ಮಾಡ್ತಾ ಇದ್ವಿ. ಆ ಒಂದು ಕಾರ್ಯಕ್ರಮದಿಂದಲೇ ಈಗಾಗಲೇ ಬ್ರೋಚರ್ಗಳನ್ನು ನಾವು ಎಲ್ಲ ಕಡೆಯೂ ಆಲ್ ಓವರ್ ಇಂಡಿಯಾ ಹೋಗಿದೆ ಮತ್ತು ಕ್ಲಬ್ಗಳು ಎಲ್ಲರೂ ತಲುಪಿದೆ.
ಈಗ ಇಂಜೆಕ್ಷನ್ ರೆಡಿಯಾಗಿ ಎಲ್ಲರಿಗೂ ತಲುಪ್ತಾ ಇದೆ. ಈ ಒಂದು ವಿಶೇಷ ಕಾರ್ಯಕ್ರಮವಾಗಿ ಚಿತ್ತೂರಿನ ಒಂದು ಇತಿಹಾಸ ಸೇರ್ಕೊಳ್ಳುವಂಥ ಒಂದು ಕಾರ್ಯಕ್ರಮವಾಗಿ ಈ ರಾಷ್ಟ್ರೀಯ ಕಾರ್ಯಕ್ರಮ ಖೋಖೋ ಚಾಂಪಿಯನ್ಶಿಪ್ ನಡೆಯಲಿದೆ. ಈ ಒಂದು ಕ್ರೀಡಾ ಪಂದ್ಯಾವಳಿಯಲ್ಲಿ ಸುಮಾರು 29 ರಾಜ್ಯಗಳ ಮತ್ತು 7 ಕೇಂದ್ರಾಡಳಿತ ಪ್ರದೇಶಗಳು ಅಂದರೆ 36 ತಂಡಗಳು ಬಾಲಕರ ಮತ್ತು ಬಾಲಕಿಯರ ಒಟ್ಟು 72 ತಂಡಗಳು ಸುಮಾರು ಅಂದರೆ 1,100 ಚಿಲ್ಲರೆ ಮಕ್ಕಳು ಇಲ್ಲಿ ತಮ್ಮ ಆಟದ ಪ್ರದರ್ಶನ ಮಾಡೋದು ಬರ್ತಾ ಇದ್ದಾರೆ. ಮತ್ತು ಈ ಕ್ರೀಡಾ ಪಂದ್ಯಗಳನ್ನು ನಡೆಸೋದಕ್ಕೆ ಸುಮಾರು 200ಕ್ಕೂ ಅಧಿಕ ಕ್ರೀಡಾಧಿಕಾರಿಗಳು ಭಾರತೀಯ ಖೋಖೋ ಫೆಡರೇಷನ್ನಿಂದ ಕರ್ನಾಟಕ ರಾಜ್ಯ ಖೋಖೋ ಸಂಸ್ಥೆಯಿಂದ ಇಲ್ಲಿಗೆ ಬರ್ತಾ ಇದೆ. ಕ್ರೀಡಾಕೂಟವನ್ನು ಅವಿಸ್ಮರಣೀಯವಾಗಿಸಬೇಕು ಎನ್ನುವ ದೃಷ್ಟಿಯಿಂದ ದೇಶದ ವಿವಿಧ ಭಾಗಗಳಿಂದ ಬರುವ ಕ್ರೀಡಾಪಟುಗಳಿಗೆ ಹಾಗೂ ಟೀಮ್ ಆರ್ಗನೈಸರ್ಗಳಿಗೆ ವಸತಿ ಹಾಗೂ ಊಟದ ವ್ಯವಸ್ಥೆ ಕಲ್ಪಿಸಲಾಗಿದೆ. ದೇಶದ ವಿವಿಧ ರಾಜ್ಯಗಳ ಸುಮಾರು 28 ತಂಡಗಳು ಹಾಗೂ 5 ಕೇಂದ್ರಾಡಳಿತ ಪ್ರದೇಶಗಳಿಂದ ಒಟ್ಟು 33 ತಂಡಗಳು ಹಾಗೂ 200ಕ್ಕೂ ಹೆಚ್ಚು ಕೋಚ್ಗಳು ಆಗಮಿಸಲಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಸ್ವಾಗತ ಸಮಿತಿ ಉಪಾಧ್ಯಕ್ಷರಾದ ಎಸ್ಕೆ ರಾಜಶೇಖರ್, ಮಾಜಿ ನಗರಸಭಾ ಉಪಾಧ್ಯಕ್ಷ ಸೊಪ್ಪು ಗಣೇಶ್, ನಗರಸಭಾ ಸದಸ್ಯರಾದ ಯಮುನಾ ಧರಣೀಶ್, ಪ್ರಕಾಶ್ ಹಾಗೂ ಮುಂತಾದವರು ಹಾಜರಿದ್ದರು. ಮಂಜುನಾಥ್, ಅಮೋಕ್ ಟಿವಿ, ತಿಪಟೂರು. ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕು ದೊಡ್ಡ ಪೊನ್ನಾಂಡಹಳ್ಳಿಯಲ್ಲಿರುವ ಮುರಜ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಕಲುಷಿತ ನೀರು ಸೇವಿಸಿ ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ದರು. ಈ ಕೃತ್ಯಕ್ಕೆ ಕಾರಣವಾದ ವಿದ್ಯಾರ್ಥಿಯನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಗೆ ಒಳಪಡುವ ಈ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಕಲುಷಿತ ನೀರನ್ನು ಸೇವಿಸಿ ನಿನ್ನೆ 3 ವಿದ್ಯಾರ್ಥಿಗಳು ಅಸ್ವಸ್ಥರಾಗಿದ್ದರು. ಅಸ್ವಸ್ಥರಾಗಿದ್ದ ಮಕ್ಕಳಿಗೆ ಕೋಲಾರದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗಿತ್ತು. ಇನ್ನು ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದ ವಿದ್ಯಾರ್ಥಿಯಿಂದ ಕುಡಿಯುವ ನೀರಿಗೆ ವಿಷ ಮಿಶ್ರಣ ಮಾಡಲಾಗಿತ್ತು ಎಂಬುದು ತನಿಖೆಯಿಂದ ತಿಳಿದು ಬಂದಿದೆ. ವಿದ್ಯಾರ್ಥಿಯನ್ನು ವಶಕ್ಕೆ ಪಡೆದ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ. ಕಾಮಸಮುದ್ರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಕೋಲಾರದಲ್ಲಿ ನಡೆದ ಕೌನ್ಸಿಲರ್ ಸೀನಪ್ಪ ಕೊಲೆ ಪ್ರಕರಣದಲ್ಲಿ ಪೊಲೀಸ್ ಅಧಿಕಾರಿಗಳು ಮುಖ್ಯ ಆರೋಪಿಯನ್ನು ಬಂಧಿಸದ ಕಾರಣ ಪ್ರಕರಣವನ್ನು ಸಿಬಿಐ ತನಿಖೆಗೆ ಒಪ್ಪಿಸುವಂತೆ ಎಂ ಶ್ರೀನಿವಾಸ್ ಕೊಲೆಯ ಹೋರಾಟ ಸಮಿತಿ ವತಿಯಿಂದ ಸುದ್ದಿಗೋಷ್ಠಿ ನಡೆಸಿ ಒತ್ತಾಯಿಸಲಾಯಿತು. ಜಿಲ್ಲೆಯ ಬಡವರ ರಕ್ಷಣೆಗೆಂದೇ ರಾಜಕೀಯವಾಗಿ ಹೊರಹೊಮ್ಮಿದ ಜನನಾಯಕ ಶ್ರೀನಿವಾಸ್ ಅವರನ್ನು ಬರ್ಬರವಾಗಿ ಕೊಲೆ ಮಾಡಿ ಬಲಿ ತೆಗೆದುಕೊಂಡು ಎಂದಿಗೆ 36 ದಿನಗಳು ಕಳೆದರೂ ಆರೋಪಿಗಳು ಸುಪಾರಿ ಕೊಟ್ಟಂತಹ ಹೆಸರನ್ನು ಹೇಳಿರುವುದಿಲ್ಲ. ಪ್ರಕರಣದಲ್ಲಿರುವ ಆರೋಪಿಗಳನ್ನು ಸುಪಾರಿ ಕೊಟ್ಟಂತಹ ಹೆಸರು ಏಳಿಸಲು ಸರ್ಕಾರ ವಿಫಲವಾಗಿದೆ. ಆರೋಪಿಗಳನ್ನು ಮಂಪರು ಪರೀಕ್ಷೆಗೆ ಒಳಪಡಿಸಬೇಕೆಂದು ಆಗ್ರಹಿಸಿದರು. ಜೈಲಿನಲ್ಲಿರುವ ಆರೋಪಿಗಳು ಶ್ರೀನಿವಾಸರನ್ನು ಕೊಲೆ ಮಾಡಿರುವ ಕರಾಳ ಚಿತ್ರಣವನ್ನು ಗಮನಿಸಿದರೆ ಇದೊಂದು ಸುಪಾರಿ ಕೊಲೆ ಎಂದು ಯಾರಿಗಾದರೂ ಅನಿಸುತ್ತಿದ್ದು ಆರೋಪಿಗಳಿಂದ ಬಾಯಿ ಬಿಡಿಸುವ ಕಾರ್ಯಾಚರಣೆ ಆಗಬೇಕಾದರೆ ಸಿಬಿಐ ತನಿಖೆ ಸೂಕ್ತವೆಂದು ಒತ್ತಾಯಿಸಿದ್ದಾರೆ. ಬಹಳ ಜನ ಕೇಳ್ತಾರೆ, ಅಣ್ಣ ಒಂದು ಸಭೆ ಮಾಡ್ರಿ ಸಭೆ ಮಾಡ್ರಿ. ಏನಪ್ಪ ಸಭೆ ಮಾಡೋದು, ಕೊಲೆ ಆಗಿರೋದಕ್ಕೆ ಸಭೆ ಏನು ಮಾಡಬೇಕು ಅಂತೇಳಿ ಕೊನೆಗೆ ನನಗೆ ಒಳದಿರ್ತಕ್ಕಂಥ ಒಂದು ವಿಷಯ ಅಂತೇಳಿದ್ರೆ, ಯಾರ್ಯಾರೋ ಅವನ ಸಹಚರರಿದ್ದಾರೋ, ಶ್ರೀನಿವಾಸನವರ ಸಹಚರರಿದ್ದಾರೋ, ಹಿತೈಷಿಗಳಿದ್ದಾರೋ, ಬಂಧು ಬಳಗ ಇದ್ದಾರೋ, ಎಲ್ಲ ಜಾತಿ ಜನವರ್ಗಗಳ ಒಟ್ಟಿಗೆ ಸೇರಿಸಿ ಒಂದು ತಾಲೂಕು ಮಟ್ಟದ ಸಂತಾಪ ಸೂಚನಾ ಸಭೆ ಮಾಡಬೇಕಂತೇಳಿ December 16 ಶನಿವಾರ ಬರ್ತದೆ. ಅದು ಶ್ರೀನಿವಾಸಪುರದ ಮಿಡ್ಲ್ ಸ್ಕೂಲ್ನ ಗ್ರೌಂಡಲ್ಲಿ ಮಾಡ್ತಾ ಇದ್ದೀವಿ. ಕನಿಷ್ಠ ನಾವು ಒಂದು 5,000 ಜನ ಆದರೂ ಸೇರಿ ಆತನಿಗೆ ಸಂತಾಪ ಸೂಚಿಸಿ ಅವರ ಕುಟುಂಬಕ್ಕೆ, ಅವರ ಕುಟುಂಬದ ಭಾಗವಾಗಿದ್ದೀವಿ ಇಡೀ ತಾಲೂಕೆಲ್ಲ ಅಂತೇಳಿ ತೋರಿಸ್ತಕ್ಕಂಥ ಒಂದು ವಿಚಾರ. ಮತ್ತು ಎಲ್ಲರೂ ಕೂಡ ಅವರವರ ಮನಸ್ಸಲ್ಲೇ ಸಂತಾಪ ಸೂಚನೆ ಮಾಡ್ತಾರೆ. ಗೌರಿಬಿದನೂರು ತಾಲೂಕಿನ ಚೋಳಶೆಟ್ಟಿಯಲ್ಲಿ ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷೆಯ ಗಂಡನ ಬರ್ಬರ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೊಲೆ ಆರೋಪಿಯನ್ನು ಗೌರಿಬಿದನೂರು ಗ್ರಾಮಾಂತರ ಪೊಲೀಸರು ಬಂಧಿಸಿದ್ದಾರೆ. ಗ್ರಾಮದ ರಾಮಕೃಷ್ಣಪ್ಪ ತನ್ನ ಅಣ್ಣನ ಮಗನಿಂದಲೇ ಕೊಲೆಯಾಗಿದ್ದ ವ್ಯಕ್ತಿ. ಗುಂಡ್ಲಕೊತ್ತೂರು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷೆ ಗಂಗರತ್ನಮ್ಮ ಪತಿ ರಾಮಕೃಷ್ಣಪ್ಪ ಆಗಿದ್ದು ತನ್ನ ಚಿಕ್ಕಪ್ಪನನ್ನೇ ಬೆಳ್ಳಂಬೆಳಗ್ಗೆ ಗ್ರಾಮದ ಹಾಲಿನ ಡೇರಿ ಮುಂಭಾಗದಲ್ಲಿ ಮಚ್ಚಿನಿಂದ ಕೊಚ್ಚಿ ಕೊಲೆಗೈದಿದ್ದಾನೆ.
ಘಟನೆ ನಡೆದ 24 ಗಂಟೆಗಳಲ್ಲಿ ಆರೋಪಿಯನ್ನು ಗೌರಿಬಿದನೂರಿನ ವೃತ್ತ ನಿರೀಕ್ಷಕ ಕೆಪಿ ಸತ್ಯನಾರಾಯಣ ನೇತೃತ್ವದಲ್ಲಿ ನಗರ ಠಾಣಾ ಪಿಎಸ್ಐ ಗೋಪಾಲ್ ಹಾಗೂ ಗ್ರಾಮಾಂತರ ಠಾಣಾ ಪಿಎಸ್ಐ ರಮೇಶ್ ಗುಗರಿ ತಂಡ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಗಾಂಧಿ ಕೊಳಾಯಿ ರಸ್ತೆ ಹಳೆ ಗಣೇಶ ಗುಡಿ ರಸ್ತೆಯಲ್ಲಿರುವ ಸ್ಥಾನಿಕ ನಂದೀಶ್ವರ ದೇವಾಲಯವು ಶಿಥಿಲಾವಸ್ಥೆನ ತಲುಪಿತು. ಜೈ ಫೌಂಡೇಶನ್ ಅಧ್ಯಕ್ಷ ಜಯಕುಮಾರ್ ಸುಮಾರು 3.5 ಲಕ್ಷ ಖರ್ಚು ಮಾಡಿ ದೇವಾಲಯವನ್ನು ದುರಸ್ತಿಗೊಳಿಸಿ ಸುಣ್ಣಬಣ್ಣ ಹಾಕಿಸಿದ್ದು ಈಗ ದೇವಾಲಯ ಕಂಗೊಳಿಸುವಂತೆ ಮಾಡಿದ್ದಾರೆ. ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಜೈ ಫೌಂಡೇಶನ್ ಶಿಕ್ಷಣ ಮತ್ತು ಆರೋಗ್ಯ ಹಾಗೂ ಧಾರ್ಮಿಕ ಕೆಲಸಗಳಿಗೆ ಒತ್ತು ಕೊಡುತ್ತಾ ಬಂದಿದೆ. ಇತ್ತೀಚೆಗೆ ಸರ್ಕಾರಿ ಶಾಲೆಗೆ ಕಾಯಕಲ್ಪ ನೀಡಿ ದುರಸ್ತಿಯನ್ನಗೊಳಿಸಿಕೊಟ್ಟ ಜಯಕುಮಾರ್ ಚಿಕ್ಕಬಳ್ಳಾಪುರ ನಗರದ ಗಾಂಧಿ ಕೊಳಾಯಿ ರಸ್ತೆಯಲ್ಲಿರುವ ಹಳೆ ಗಣೇಶ ಗುಡಿ ಬಳಿ ಇರುವ ಸುಮಾರು 600 ವರ್ಷಗಳ ಹಳೆಯ ಚೋಳರ ಕಾಲದ ದೇವಾಲಯ ಸ್ಥಾನಿಕ ನಂದೀಶ್ವರ ದೇವಾಲಯಕ್ಕೆ ಸುಣ್ಣಬಣ್ಣ ಹಾಕಿಸಿ ಕಂಗೊಳಿಸುವಂತೆ ಮಾಡಿದ್ದಾರೆ. ಶಿಥಿಲಗೊಂಡ ಗೋಡೆಗಳು ಬರೀ ಸುಣ್ಣದಿಂದ ಮಂಕಾಗಿದ್ದ ದೇವಾಲಯವನ್ನು ದುರಸ್ತಿಗೊಳಿಸಿ ಸುಣ್ಣಬಣ್ಣ ಹಾಕಿಸಿರುವುದರಿಂದ ಈಗ ಇಡೀ ದೇವಾಲಯ ಕಂಗೊಳಿಸುತ್ತಿದೆ. ಕಾರ್ತಿಕ ಮಾಸದ ಹುಣ್ಣಿಮೆಯ ದಿನ ಇಂದು ಲಕ್ಷ ದೀಪೋತ್ಸವ ಕಾರ್ಯಕ್ರಮವು ವಿಜೃಂಭಣೆಯಿಂದ ನಡೆಯುತ್ತಿದೆ. ಈ ಒಂದು ದೇವಸ್ಥಾನ ಮಹಿಮಾನದ ದೇವಸ್ಥಾನ, ಈ ದೇವಸ್ಥಾನ ವಿಚಾರವಾಗಿ ನಮ್ಮ ಹಿರಿಯರಾದ ನಾಯನ್ ಸ್ವಾಮಿ ಅವರು ಬಂದು ನಮ್ಮನ್ನು ಭೇಟಿ ಮಾಡಿ ಈ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ನಾವು ಕೈ ಜೋಡಿಸ್ಬೇಕಂತ ವಿನಂತಿ ಮಾಡಿದ್ರು. ಅದೇ ಪ್ರಕಾರ ನಾವು ಬಂದು ದೇವಸ್ಥಾನ ಭೇಟಿ ಕೊಟ್ಟು ನೋಡಿದಾಗ ಶಿಥಿಲಾವಸ್ಥೆಯಲ್ಲಿ ಗೋಡೆಗಳು ಆಗಿರ್ಬೋದು ಅಥವಾ ಪೇಂಟಿಂಗ್ ಆಗಿರ್ಬೋದು ಎಲ್ಲ ಶಿಥಿಲಾವಸ್ಥೆಗಳದಾಗಿತ್ತು. ಕೂಡಲೇ ನಾವು ಒಂದೂವರೆ ತಿಂಗಳದ ಸುಮಾರು 1.5 ತಿಂಗಳು ಹಿಂದೆ ಈ ಕೆಲಸವನ್ನು ಪ್ರಾರಂಭಿಸಿ ಈ ಒಂದು ಶುಭ ದಿನ ಕಾರ್ತಿಕ ಪೌರ್ಣಿಮೆ ಎಂದು ಜನಕ್ಕೆ ಒಂದು ಭಕ್ತಿಪೂರ್ವಕವಾಗಿ ಪ್ರಾರಂಭಿಸ್ಬೇಕಂತೇಳಿ ಈ ದಿನ ಒಂದು ಜೀವನಾಧಾರ ಕಾರ್ಯಕ್ರಮವನ್ನು ಈ ದಿನದಿಂದ ಪ್ರಾರಂಭಿಸ್ತೇವೆ. 45 ದಿನದಲ್ಲಿ ನಾವು ದಿನ ಮುಗಿಸ್ತೀವಿ. ಬೇರೆ ಏನಾದರೂ ಗುರುತಿಸಿದ್ದಾರೆ, ಇದು ಎಲ್ಲರಿಗೂ ಮಾದರಿ ಆಗ್ತದೆ. ನಗರದ ಹೃದಯ ಭಾಗದಲ್ಲಿರುವಂಥದ್ದು, ಅದೇ ರೀತಿ ತಾಲೂಕಿನಲ್ಲಿ ಅಥವಾ ಜಿಲ್ಲೆಯಲ್ಲಿ ಭಾಳಷ್ಟು ಇದ್ದಾವೆ ಪುರಾತನ ದೇವಸ್ಥಾನ. ಈಗ ಹೊಸ ದೇವಸ್ಥಾನಗಳು ಕಟ್ಟೋದಕ್ಕಿಂತ ಈ ರೀತಿ ಒಂದು ಐತಿಹಾಸಿಕ ಪುರಾತನ ದೇವಸ್ಥಾನಗಳು ಬಹಳ ಮಹಿಮಾನ್ವಿತ ದೇವಸ್ಥಾನಗಳಿದ್ದಾವೆ ತಾಲೂಕಿನಲ್ಲಿ. ಅದರ ಬಗ್ಗೆ ಒತ್ತುಕೊಟ್ಟು ಸಾಧ್ಯವಷ್ಟು ನಮ್ಮ ಕೈಯಲ್ಲಿ ಏನಾಗುತ್ತೋ ಆ ಸ್ವಾಮಿ ಒಂದು ಆಶೀರ್ವಾದ ದೇವರ ಒಂದು ಕೃಪೆಯಿಂದ ಏನಾಗುತ್ತೋ ಅದನ್ನು ಮಾಡಿ ಬೇರೆ ದೇವಸ್ಥಾನಗಳಿರುವಂಥ ಜಾಗದಲ್ಲಿ ಆ ಗ್ರಾಮಸ್ಥರಾಗಿರ್ಬೋದು ಎಲ್ಲರೂ ಕೈ ಜೋಡಿಸಿ ಹಳೆಯ ಒಂದು ಪುರಾತನ ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡೋದ್ರಿಂದ ಆ ಸ್ವಾಮಿ ಕೃಪೆಗೆ ಪಾತ್ರರಾಗಿ ಅದನ್ನು ನಾವು ಸಂರಕ್ಷಿಸಬೇಕು. ಇನ್ನೊಂದು ಇವೆಲ್ಲ ನಮ್ಮೆಲ್ಲರ ಆಸ್ತಿ ಸರಿ. ಯಾರ್ದು ಇದು ಭಕ್ತಿಪೂರ್ವಕವಾಗಿ ಬಂದು ಎಲ್ಲರೂ ಸಂರಕ್ಷಣೆ ಮಾಡಿದಾಗೇ ಅವರು ಹಳೆಯ ರಾಜರಾಗಿರ್ಬೋದು ಅವರು ಮಾಡಿರೋವಂಥ ಒಂದು ಈ ದೇವಸ್ಥಾನಗಳನ್ನು ಉಳಿಸ್ಬೋದು. ಅದು ನಮ್ಮ ಸಾರ್ಥಕತೆ ಭಾವನೆ ಮಾಡಿದೆ. ದೇವಸ್ಥಾನದ ಭಕ್ತಾದಿ ನಾರಾಯಣಸ್ವಾಮಿ ಮಾತನಾಡಿ, ಪುರಾತನ ಕಾಲದ ದೇವಾಲಯ ತುಂಬಾ ಹದಗೆಟ್ಟಿತ್ತು, ಸುಣ್ಣಬಣ್ಣ ಕಂಡಿಲ್ಲ, ಗೋಡೆಗಳು ಶಿಥಿಲಗೊಂಡಿದ್ವು. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ದೇವಾಲಯವನ್ನು ಸುಂದರವಾಗಿ ಕಾಣುವಂತೆ ಮಾಡಿದ ಜಯಕುಮಾರ್ಗೆ ನಂದೀಶ್ವರ ಒಳ್ಳೇದು ಮಾಡಲಿ ಅಂತ ಶುಭ ಕೋರಿದ್ದಾರೆ. ಇದು ಮುದ್ರಾ ಇಲಾಖೆಯಲ್ಲಿ ಇತ್ತು, 2 ರೂಪಾಯಿ ಅರ್ಚಕರು ಸಂಬಳ ಬರ್ತಾ ಇತ್ತು, ಯಾರೋ 700 ರೂಪಾಯಿ ಫಿಕ್ಸ್ ಮಾಡಿದ್ರು. ಲಾಸ್ಟ್ಗೆ ಅದು ಸಿ ದೇವಸ್ಥಾನ ಆಗಿದ್ದರಿಂದ ಇದಕ್ಕೆ ಅನುದಾನವೂ ಇಲ್ಲ, ಅರ್ಚಕರು ಸಂಬಳನೂ ಇಲ್ಲ. ನಾನು ಸಿದ್ದಾಪುರ ತಹಸೀಲ್ದಾರ್ ಇದ್ದಾಗ ಇಲ್ಲಿ ಎಮ್ಮೆಗಳು ಕಟ್ತಾಯಿದ್ರು, ಶಿಥಿಲವಾಗಿ ಹೋಗಿತ್ತು, ಇಲ್ಲಿ ವ್ಯಭಿಚಾರಗಳು ನಡೀತಾ ಇತ್ತು, ಏನೇನೋ ನಡೀತಾ ಇತ್ತು. ಅದನ್ನು ನನಗೆ ಒಂದು ದಿವಸ ಪರಮಾತ್ಮನ ಕನಸಿನಲ್ಲಿ ಬಂದ, ಮನುಷ್ಯನ ರೂಪದಲ್ಲಿ ಬಂದು ಒಳಗಡೆ ತಗೊಂಡ್ಬಂದು ನನಗೆಲ್ಲ ತೋರಿಸ್ತಾ ಅವ್ರು ತಿರ್ಕೊಂಡು ಕಾಣಿಸ್ತಾ ಆಗೋದು. ಆಗ ತಹಸೀಲ್ದಾರ್ ಹತ್ರ ಹೋದೆ, ಸಿದ್ದಪ್ಪ ನೋಡಿದ್ರು, ಎಲ್ಲ ಹೇಳಿದೆ, ಬಂದರು ಭೇಟಿ ಮಾಡಿದ್ರು. ಎ ಸಿ ಒಬ್ಬ ಮಹಿಳೆಯರಿದ್ದರು, ಅವರು ಬಂದು ನೀವು ಮಾಡಿ ಅಂತೇಳಿ ನನಗೆ ಒಂದು ಆದೇಶ ಮಾಡಿದ್ರು ರೈಟಿಂಗ್ನಲ್ಲಿ. ಇವತ್ತು ಇದೆ ನನಗೆ ಅಲ್ಲಿಂದ ನಾವು ಜೀರ್ಣೋದ್ಧಾರ ಮಾಡಿಕೊಂಡು ಒಂದೊಂದೇ ಏನೋ ನಮ್ಮ ಶಕ್ತಿ ಕೊದ್ದು ಮಾಡ್ತಾ ಬಂದ್ವಿ. 30 ವರ್ಷದಿಂದ ನನ್ನ ಸಾಧನೆ ಒಂದು ತಪಸ್ಸಿದು. ಕೊನೆಗೆ ಎರಡನೇದು ಮಹಾಶಿವನು ಮಾನವ ರೂಪದಲ್ಲಿ ಬಂದ. ಹುಣ್ಣಿಮೆ ದಿನವಾದ ಇಂದು ದೇವಾಲಯದ ಸುತ್ತಮುತ್ತ ಹೆಂಗಳೆಯರು ಸಾವಿರಾರು ತಂಬಿಟ್ಟು ದೀಪಗಳಿಂದ ಲಕ್ಷ ದೀಪೋತ್ಸವದಲ್ಲಿ ಪಾಲ್ಗೊಳ್ಳುವುದಾಗಿ ತಿಳಿಸಿದ್ದಾರೆ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಮನೆ ಮತ್ತು ಮನೆ ಹೊರಗೆ ಶೇಖರಣೆಯಾಗುವ ಕಸವನ್ನು ಎಲ್ಲೆಂದರಲ್ಲಿ ಎಸೆಯಬೇಡಿ. ಬಟ್ಟೆ ಬ್ಯಾಗನ್ನು ಬಳಸಿ ಪ್ಲಾಸ್ಟಿಕ್ ಮುಕ್ತ ಜಿಲ್ಲೆಯನ್ನಾಗಿಸಲು ಜಿಲ್ಲೆಯ ಪ್ರತಿಯೊಬ್ಬ ನಾಗರಿಕರು ಕೈಜೋಡಿಸಿ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಕರೆ ನೀಡಿದರು. ಚಿಕ್ಕಬಳ್ಳಾಪುರ ನಗರದ ಹೊರವಲಯದಲ್ಲಿರುವ ನಾಗಾರ್ಜುನ ಕಾಲೇಜ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ವಿದ್ಯಾರ್ಥಿಗಳಿಂದ ಆಯೋಜಿಸಿದ್ದ ಪ್ಲಾಸ್ಟಿಕ್ ಮುಕ್ತ ಅಭಿಯಾನವನ್ನು ಜಿಲ್ಲಾಧಿಕಾರಿ ರವೀಂದ್ರ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಹೋಟೆಲ್ ಮಾಲೀಕರು, ಗ್ರಾಹಕರು ಹಾಗೂ ವಿದ್ಯಾರ್ಥಿಗಳು ಪ್ಲಾಸ್ಟಿಕ್ ಅನ್ನು ಎಲ್ಲೆಂದರಲ್ಲಿ ಹಾಕಬಾರದು, ಅದನ್ನು ನಿರ್ದಿಷ್ಟ ಜಾಗದಲ್ಲಿ ಶೇಖರಿಸಿಟ್ಟು ಮಾಡುವಂತಹ ಪ್ಲಾಸ್ಟಿಕ್ ಅನ್ನು ಮಾತ್ರ ಉಪಯೋಗಿಸಬೇಕು. ಈ ಪ್ಲಾಸ್ಟಿಕ್ ಉಪಯೋಗಿಸಿರುವುದರಿಂದ ಪ್ರಾಣಿಗಳು ಪ್ಲಾಸ್ಟಿಕ್ ಅನ್ನು ತಿಂದು ಅನಾರೋಗ್ಯಕ್ಕೆ ತುತ್ತಾಗುತ್ತವೆ ಹಾಗೂ ಮಣ್ಣಿನ ಮೇಲೆ ಎಸೆಯುವುದರಿಂದ ಮಣ್ಣಿನ ಫಲವತ್ತತೆ ಹಾಳಾಗುತ್ತದೆ.
ಆಗುತ್ತದೆ ಅಂತ ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದರು. ಎಲ್ಲ ನಾಗರಿಕರು, ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಎಲ್ಲರೂ ಕೂಡ ಈ ಅಭಿಯಾನಕ್ಕೆ ಸಪೋರ್ಟನ್ನು ಮಾಡ್ತಾ ಇದ್ದಾರೆ. ಆ ಒಂದು ದಿಸೆಯಲ್ಲಿ ನಾಗಾರ್ಜುನ ಕಾಲೇಜಿನ ಮುಖ್ಯಸ್ಥರು ಬಂದು ಈ ಪ್ಲಾಸ್ಟಿಕ್ ಮುಕ್ತ ಅಭಿಯಾನದ ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಬೇಕು, ಜನರಲ್ಲಿ ಅವೇರ್ನೆಸ್ ಮೂಡಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತೇಳಿ ಕೋರ್ಕೊಂಡಿದ್ದರ ಮೇರೆಗೆ ಇವತ್ತು ಈ ಜಾಥಾಕ್ಕೆ ಚಾಲನೆಯನ್ನು ಮಾಡಲಿಕ್ಕೆ ಬಂದಿದ್ದೀವಿ. ದಯವಿಟ್ಟು ಎಲ್ಲ ನಾಗರಿಕರಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ಪ್ಲಾಸ್ಟಿಕ್ ಎಂಬತಕ್ಕಂಥದ್ದು ಪರಿಸರಕ್ಕೆ ಮಾರಕವಾಗಿರ್ತಕ್ಕಂಥದ್ದು, ಇದು ಒಂದು ದಿನದಲ್ಲಿ ನಾವು ಮುಕ್ತ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿದಿನವೂ ಕೂಡ ಶಾಪ್ ಓನರ್ಸ್ ಇರ್ಬೋದು, ಸಾರ್ವಜನಿಕರಿರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಹೋಟೆಲ್ ಮಾಲೀಕರಿರ್ಬೋದು, ಗ್ರಾಹಕರಿರ್ಬೋದು, ಎಲ್ಲರೂ ಕೂಡ ಆದಷ್ಟು ಪ್ಲಾಸ್ಟಿಕ್ಕನ್ನು ಎಲ್ಲಿ ಬೇಕಲ್ಲಿ ಹೊರಗೆ ಎಸಿಬೇಡ್ರಿ. ನಿಮ್ಮ ನಿಮ್ಮ ಶಾಪ್ಸ್ಗಳಲ್ಲಿ ಒಂದು ಕಡೆ ಕಲೆಕ್ಟ್ ಮಾಡಿ ಇಟ್ಕೊಂಡಿರ್ರಿ. ನಮ್ಮ ಕಸದ ವಾಹನಗಳು ನಿಮ್ಮ ಶಾಪ್ಸ್ ಹತ್ರ ಬಂದಂಥ ಸಂದರ್ಭದಲ್ಲಿ ಮಾತ್ರ ಆ ಪ್ಲಾಸ್ಟಿಕ್ಕನ್ನು ಅವರಿಗೆ ಕೊಟ್ಟರೆ ಅದೆಲ್ಲದನ್ನು ಕೂಡ ನಾವು ಕಸ ವಿಲೇವಾರಿ ಘಟಕಕ್ಕೆ ತಗೊಂಡೋಗಿ ಅಲ್ಲಿ ಅದನ್ನು ರೀಯೂಸ್ ಮಾಡೋದ್ರ ಬಗ್ಗೆ ಅಥವಾ ಬೇರೆ ಅದನ್ನು ಎಲ್ಲಿ ಕಳಿಸ್ಬೇಕೋ ಆ ಒಂದು ವ್ಯವಸ್ಥೆ ಮಾಡ್ತೀವಿ. ನೀವು ಎಲ್ಲಿ ಬೇಕಲ್ಲಿ ಪ್ಲಾಸ್ಟಿಕ್ಕನ್ನು ಬೀದಿ ಮೇಲೆ ಎಸೆಯೋದ್ರಿಂದ ದನಕರುಗಳು ಅದನ್ನು ತಿನ್ಬೋದು, ಮತ್ತು ಅದು ಮಣ್ಣಿಗೆ ಸೇರಿಕೊಂಡ್ರೆ ಅದರಲ್ಲಿ ಕ್ಯಾನ್ಸರ್ಕಾರಕ ಅಂಶಗಳಿರ್ತವೆ, ಅವು ಮಣ್ಣಿಗೆ ಸೇರಿಕೊಂಡ್ರೆ ಮಣ್ಣಿನ ಸಾರ ಹಾಳಾಗಿ ಹೋಗುತ್ತೆ. ಮುಂದೊಂದು ದಿನ ಭವಿಷ್ಯದ ಮಕ್ಕಳಿಗೆ ನಾವು ಈ ಭೂಮಿಯನ್ನು ಉಳಿಸ್ಲಿಕ್ಕಾಗೋದಿಲ್ಲ. ನಾಗಾರ್ಜುನ ಕಾಲೇಜಿನ ಪ್ರಾಂಶುಪಾಲರಾದ ಆನಂದಮ್ಮ ಮಾತನಾಡಿ, ಈ ಪ್ಲಾಸ್ಟಿಕ್ ಮುಕ್ತ ಅಭಿಯಾನಕ್ಕೆ ಜಿಲ್ಲಾಡಳಿತದೊಂದಿಗೆ ನಾವು ಕೈಜೋಡಿಸಿ ಸಾಮಾಜಿಕ ಚಟುವಟಿಕೆಗಳು ಮಾಡಿದಾಗ ಸಾರ್ವಜನಿಕರಿಗೆ ಅರಿವು ಉಂಟಾಗುತ್ತದೆ. ಈ ಪ್ಲಾಸ್ಟಿಕ್ ಮುಕ್ತ ಮಾಡುವುದು ಸರ್ಕಾರ ಮಾತ್ರವಲ್ಲ, ಸಾರ್ವಜನಿಕರಾದ ನಮ್ಮ ಜವಾಬ್ದಾರಿಯೂ ಸಹ ಇರುತ್ತದೆ. ಗ್ರಾಹಕರು ದಿನನಿತ್ಯ ಬಳಕೆ ವಸ್ತುಗಳನ್ನು ಕೊಳ್ಳುವಾಗ ಪ್ಲಾಸ್ಟಿಕ್ ಬ್ಯಾಗ್ಗಳನ್ನು ಉಪಯೋಗಿಸದೆ ಬಟ್ಟೆಯಿಂದ ತಯಾರಾದ ಬ್ಯಾಗ್ಗಳನ್ನು ಉಪಯೋಗಿಸುವುದರಿಂದ ತಕ್ಕ ಮಟ್ಟಿಗೆ ಪ್ಲಾಸ್ಟಿಕ್ ಬಳಕೆಯನ್ನು ತಡೆದಂತಾಗುತ್ತದೆ ಎಂದು ತಿಳಿಸಿದರು. ಪ್ಲಾಸ್ಟಿಕ್ ಮುಕ್ತ ಮಾಡಿದ್ರೆ ಮುಂದಿನ ಜನರೇಷನ್ ಒಂದು ಒಳ್ಳೆ ಲೈಫ್ ಸ್ಟೈಲ್ನ ಜೀವಿಸಲಿಕ್ಕೆ ಉಪಯೋಗ ಆಗುತ್ತೆ. ಎಲ್ಲರೂ ಪ್ಲಾಸ್ಟಿಕ್ ಮುಕ್ತರಾಗಲಿಕ್ಕೆ, ಆದಷ್ಟು ಕಡಿಮೆ ಪ್ಲಾಸ್ಟಿಕ್ ಬಳಸಲಿಕ್ಕೆ, ಆಮೇಲೆ ರೀಸೈಕಲಬಲ್ ಗೌರ್ಮೆಂಟ್ ಏನು ಮ್ಯಾಂಡೇಟ್ ಮಾಡಿದೆ ಮಿನಿಮಮ್ ಮೈಕ್ರಾನ್ಸ್ ಅದನ್ನೇ ತೊಗೊಂಡು ರೀಸೈಕಲ್ ಮಾಡೋದ್ರಿಂದ ಪ್ಲಾಸ್ಟಿಕ್ಕು ಪರಿಸರ ಇನ್ನಷ್ಟು ಹಸಿರಾಗಿರುತ್ತೆ, ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಇದರಿಂದ ನಮ್ಮ ಜೀವನ ಸರಿದಾರಿಲಿ ಇರಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಎಲ್ಲ ವಿದ್ಯಾರ್ಥಿಗಳಲ್ಲಿ ಮತ್ತೊಮ್ಮೆ ನನ್ನ ಕಳಕಳಿಯ ಮನವಿ ಏನಂದರೆ, ಲೆಟಸ್ ಬಿ ಪ್ಲಾಸ್ಟಿಕ್ ಫ್ರೀ, ನೋಟ್ ಸೇ ನೋ ಟು ಪ್ಲಾಸ್ಟಿಕ್ ಅಂತ ಹೇಳ್ತಾ ಈ ನನ್ನ ಎರಡು ಮಾತುಗಳನ್ನ ಮುಗಿಸ್ತೀನಿ. ಪ್ರತಿಯೊಬ್ಬರಲ್ಲೂ ಮತ್ತೊಮ್ಮೆ ನಾಗಾರ್ಜುನ ಕಾಲೇಜ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ನ ಪರವಾಗಿ ಕಳಕಳಿಯ ಮನವಿ ಏನಂದರೆ, ಆದಷ್ಟು ಕಡಿಮೆ ಪ್ಲಾಸ್ಟಿಕ್ ಕವರ್ಸ್ನ ಬಳಸಿ. ಇನ್ನು ಈ ವೇಳೆ ಕೋಆರ್ಡಿನೇಟರ್ ಮೀನಾ, ಉಪನ್ಯಾಸಕಿ ಲಕ್ಷ್ಮೀದೇವಿ, ಎನ್ಎಸ್ಎಸ್ ಅಧಿಕಾರಿ ವಿಶ್ವಾಸ್, ಕಿರಣ್ ಕುಮಾರ್, ಎನ್ಸಿಸಿ ಅಧಿಕಾರಿ ಶೇಖ್ ಆಶೀಶ್ ಇತರರು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಇವರಿಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.